ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ವಿಟಿಯು ಅಪ್ಡೇಟ್ಗೆ ಸ್ವಾಗತ. ಇವತ್ತು ವಿಟಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಯಾರ್ಯಾರು ಎಮ್ ಟೆಕ್ ಮಾಡಬೇಕು ಅಂದಿದ್ದಾರೆ ಇಂಜಿನಿಯರಿಂಗ್ ಮುಗಿಸಿ, ಅವರಿಗೊಂದು ಮೇಜರ್ ಚೇಂಜಸ್ ಮಾಡಿದ್ದಾರೆ ಫಾರ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ಗಳಿಗೆ ಮೇಜರ್ ಚೇಂಜಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ಇಷ್ಟ ಒಂದು ಲೈಕ್ನ ಮಾಡಿ. ಓಕೆ, ಬನ್ನಿ ಬಿಡಿ ಸರ್. ಓಕೆ ಫ್ರೆಂಡ್ಸ್, ಮೆಕ್ಯಾನಿಕಲ್ನ ಬಂದ್ಬಿಟ್ಟು ಏರೋಸ್ಪೇಸ್ ಪ್ರಾಪಲೇಷನ್ ಟೆಕ್ನಾಲಜಿ ಅಂತ ವಿಟಿ ಎಮ್ ಟೆಕ್ ಕೋರ್ಸ್ಗಳಿಗೆ ಎಲಿಜಿಬಿಲಿಟಿನ ಚೇಂಜ್ ಮಾಡಿದ್ದಾರೆ. ಏರೋನಾಟಿಕ್ ಇಂಜಿನಿಯರಿಂಗ್, ಏರೋಸ್ಪೇಸ್, ಮೆಕ್, ಆಟೋಮೊಬೈಲ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಬ್ರಾಂಚ್, ಜೆ ಟಿ, ಎಮ್ ಇ, ಸಿ, ಪಿ, ಪಿ ಎಲ್ ಐ. ಮೆಕ್ಯಾನಿಕಲಲ್ಲಿ ಕಂಪ್ಯೂಟರ್ ಅನಾಲಿಸ್ ಇನ್ ಮೆಕ್ಯಾನಿಕಲ್ ಸೀಕ್ವೆನ್ಸ್ ಅಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ. ನೀವು ಜಸ್ಟ್ ಓದ್ಕೊಳ್ಳಿ. ಮೆಕ್ಯಾನಿಕಲ್ನಲ್ಲಿ ಕಂಪ್ಯೂಟರ್ ಏಡ್ ಇಂಜಿನಿಯರಿಂಗ್ ಮತ್ತು ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಮೆಕ್ಟ್ರಾನಿಕ್ಸ್ ಮತ್ತು ಥರ್ಮಲ್ ಇಂಜಿನಿಯರಿಂಗ್ ಕೂಡ ಅವರು ಚೇಂಜಸ್ ಮಾಡಿದ್ದಾರೆ, ಮಾಡಿಫಿಕೇಶನ್ ಮಾಡಿದ್ದಾರೆ. ಜಸ್ಟ್ ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಬೇಕಂತಂದ್ರೆ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಕಂಪ್ಯೂಟರ್ ನೆಟ್ವರ್ಕ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಅದರಲ್ಲಿ ಚೇಂಜಸ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ಚೇಂಜಸ್ನ ಮಾಡಿದ್ದಾರೆ. ಜಸ್ಟ್ ನೀವು ವೆಬ್ಸೈಟ್ ಅವರು ನಿಮ್ಗೆ ಗೊತ್ತಾಗುತ್ತೆ ಏನೇನು ಚೇಂಜಸ್ ಮಾಡಿದ್ದಾರೆ. ಗೇಟಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಸಿ ಎಸ್ ಐ ಎಸ್ ಯಾವ ಅಪ್ರೋಪ್ರಿಯೇಟ್ ಬ್ಲ್ಯಾನ್ಸ್ ಕೊಟ್ಟಿದ್ದಾರೆ ಗೇಟ್ ಎಕ್ಸಾಮಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಡಾಟಾ ಸೈನ್ಸ್ಗೆ ಎಲ್ಲ ಕೊಟ್ಟಿದ್ದಾರೆ. ನೀವು ಜಸ್ಟು ವೆಬ್ಸೈಟಿಗೆ ಹೋಗಿ ಗೊತ್ತಾಗುತ್ತೆ. ಅಥವಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಮುಂದಿನ ವಿಡಿಯೋದಲ್ಲಿ